ಈ ಸಿದ್ದರಾಮಯ್ಯವರ ಮಟ್ಟೆಯನ್ನು ಅಸ್ತ್ರ ಮಾಡಿಕೊಂಡು ಮಡಿಕೇರಿ ಚಲೋ ಮಾಡಿ ನೋಡಿ, ನಾವು ಒಂದು ಹೇಳ್ತೀನಿ, ಸಿದ್ದರಾಮಯ್ಯವರಲ್ಲಿ ಒಂದು ಹಿಂದೆ ಲಿಂಗಾಯತ ಧರ್ಮ ಒಡಿಲಿಕ್ಕೆ ಹೋದರು, ಅದ್ರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡಿಸಿದ್ರು ಮುಖ್ಯಮಂತ್ರಿ ಇದ್ದಾಗ. ಏನಾಯಿತು, ಇಲೆಕ್ಷನ್ದಲ್ಲಿ ಸೋತು ಸುಣ್ಣಾದರು. ಈಗ ಅದ್ರ ಬಗ್ಗೆ ಪಶ್ಚಾತ್ತಾಪವಾಗಿ ನಿನ್ನೆ ರಂಭಾಪುರಿ ಜಗದ ಕಡೆ ಹೋಗಿ ನಂಗೆ ಇದು ನಾ ತಪ್ಪು ಮಾಡಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗಾದ್ರೆ ಇವತ್ತು ಹೇಳ್ತಾರೆ ಸ್ಟೇಟ್ಮೆಂಟು, ಇಲ್ಲ ಆ ರೀತಿ ಹೇಳಿಕೆ ಕೊಟ್ಟಿಲ್ಲ ಅಂದರೆ ಸಿದ್ದರಾಮಯ್ಯ ನಂಬುವಂಥ ಪರಿಸ್ಥಿತಿನೇ ಇಲ್ಲ. ಯಾರಿಗೂ ಯಾವಾಗಲೂ ಸುಳ್ಳು ಹೇಳ್ಕೊತಾ ಬಂದಿದ್ದಾರೆ ಸಿದ್ದರಾಮಯ್ಯನವರು. ಹಿಂದೆ ಇದ್ರದ್ದು ಅಪರ್ ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ, ಅದಕ್ಕೆ ಆ ಒಂದು ಯೋಜನೆಗೆ ಅವರು ಮುಖ್ಯಮಂತ್ರಿ ಇದ್ದಾಗ ಅದಕ್ಕಿಂತ ಮುಂಚೆ ಹೋರಾಟ ಮಾಡಿದರು ಅವರು ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಅಂತೇಳಿ. ಪ್ರತಿ ವರ್ಷ 10,000 ಕೋಟಿ ಕೊಡ್ತೀನಿ ಕೃಷ್ಣ ಯೋಜನೆಗೆ ಅಂತ ಹೇಳಿದರು. ಇಡೀ 5 ವರ್ಷದಲ್ಲಿ 10,000 ಕೋಟಿ ಕೊಡಲಿಲ್ಲ ಅವರು ತಮ್ಮ ಆಡಳಿತದಲ್ಲಿ. ಆ ರೀತಿ ನಾನು ಹೇಳೇ ಇಲ್ಲ ಅಂತೇಳಿ ಸುಳ್ಳು ಹೇಳಕ್ಕಂತರು. ಅಂದರೆ ಸುಳ್ಳು ಹೇಳುವುದೇ ಅವರ ಒಂದು ರೀತಿ ಜೀವನ ಶೈಲಿ ಅಂತ ನನಗೆ ಅನಿಸ್ತದೆ. ನಿನ್ನೆ ರಂಭಾಪುರ ಜಿಲ್ಲೆ ಕಡೆ ಹೋಗಿ ಆ ರೀತಿ ಹೇಳಿಲ್ಲ ಅಂತ ಹೇಳ್ತಾರೆ. ಮತ್ತು ಈ ರೀತಿ ಕ್ಷಮಾಪಣೆ ಕೇಳುವಂಥದ್ದು, ಈಗ ಡಿ ಕೆ ಶಿವಕುಮಾರ್ ಕ್ಷಮಾಪಣೆ ಕೇಳಿದ್ದಾರೆ, ಅದ್ರ ಬಗ್ಗೆ ಅವರೇ ಓಪನಾಗಿ ಹೇಳಿದ್ದಾರೆ, ಧರ್ಮ ಒಡೆಯುವಂಥ ಕೆಲಸ ನಾವು ಮಾಡಬಾರ್ದಾಗಿತ್ತು, ಅದರಿಂದ ನಮಗೆ ಪೆಟ್ಟಾಯಿತು ಅಂಥೇಳಿ. ಹೀಗಾಗಿ ಅವರ ಅಧ್ಯಕ್ಷರಿಗೆ ಕ್ಷಮಾಪಣೆ ಕೇಳಿದಾಗ ಇಲ್ಲ ನಾನು ರಂಭಾಪುರ ಜಿಲ್ಲೆ ಆ ರೀತಿ ಹೇಳಿಲ್ಲ ಅಂಥೇಳಿ ಇವತ್ತು ಸುಳ್ಳು ಹೇಳುವಂಥದ್ದು ಈ ಪ್ರವೃತ್ತಿ ಇದೆಯಲ್ಲ, ಇದು ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥದ್ದು. ವಿಸ್ತಾರ ನ್ಯೂಸ್, ನಿಖರ, ಜನಪರ.